ಈಗ ನಾನಿರೋದು ಚತುರ್ಮುಗ್ಗ ಬಸಡೇ ಅಂತ ಇದು ಕೂಡ ರೈಡ್ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಇದೆ ನಾವು ಆಗಲೇ ಗುಮಟೇಶ್ವರ್ ಸ್ಟ್ಯಾಚುಗೆ ಹೋಗಿದ್ವಲ್ಲ ಅಲ್ಲಿಂದ ಇಲ್ಲೊಂದು ಜಸ್ಟ್ ಫೈವ್ ಮಿನಿಟ್ಸ್ ರೈಡ್ ಅಷ್ಟೇ ಇದು ಕೂಡ ದೇವಸ್ಥಾನ ಒಳಗಡೆ ನೋಡ್ಬೋದು ಅಲ್ಲಿ ಅದು ಕಾಣ್ತಾ ಇದೆಯಲ್ಲ ಮೇಳ್ಗಡೆ ಅದೇ ದೇವಸ್ಥಾನ ಮುನಿ ಹೋಗಿ ನೋಡೋಣ ಅದೇನಿದೆ ಅಂತ ಅಲ್ಲಿ ಚತುರ್ಮುಖ ಬಸಡಿ ಹದಿನಾರನೇ ಶತಮಾನದಲ್ಲಿ ಇಮ್ಮಡಿ ಭೈರರಸ ಅವರು ಸಾವಿರದ ಐನೂರ ಎಂಬತ್ತಾರರಲ್ಲಿ ನಿರ್ಮಿಸ್ತಾರೆ ಒಟ್ಟು ನೂರ ಎಂಟು ಪಿಲ್ಲರ್ಗಳನ್ನು ನಾವಿಲ್ಲಿ ನೋಡ್ಬೋದು ಒಳಗೆ ನಲವತ್ತು ಪಿಲ್ಲರ್ ಇದೆ ಮತ್ತು ಹೊರಗಡೆ ಅರವತ್ತೆಂಟು ಪಿಲ್ಲರ್ಗಳಿದೆ ಚತುರ್ಮುಖ ಬಸಡಿ ಅರ್ಥ ಏನು ಅಂದರೆ ಚತುರ್ಮುಖ ಅಂದರೆ ನಾಲ್ಕು ಮುಖಗಳು ಅಂತ ಬಸಡಿ ಅಂದರೆ ಸೌತ್ ಇಂಡಿಯಲ್ಲಿ ಜೈನ ದೇವಾಲಯಗಳನ್ನು ಗುಡಿಸೋದಕ್ಕೆ ಬಸಡಿ ಅಂತ ಕರೀತಾರೆ ಮತ್ತು ಬಸಡಿಯನ್ನು ಕಂಪ್ಲೀಟ್ ಗ್ರಾನೈಟ್ ಬಂಡೆಗಳಿಂದ ಮಾಡಿರ್ತಾರೆ ಜೈನ ಧರ್ಮದ ಇತಿಹಾಸದಲ್ಲಿ ಈ ಒಂದು ವಾಸ್ತುಶಿಲ್ಪಕ್ಕೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಮೂರನೇ ಸ್ಥಾನ ಮತ್ತು ಕರ್ನಾಟಕದಲ್ಲಿ ಎರಡನೇ ಸ್ಥಾನ ಎದುರಾಗಿದೆ ಈ ಬಸಡಿಯ ಮೇಲ್ಛಾವಣಿ ನೀವೀಗೇ ನೋಡ್ತಾ ಇದ್ದೀರ ಇದು ಸಹ ಕಂಪ್ಲೀಟ್ ಗ್ರೆನೈಟ್ ಬಂಡೆಗಳಿಂದ ಮಾಡಿರ್ತಾರೆ ಗ್ರೆನೈಟ್ ಬಂಡೆಯಲ್ಲಿ ಸಹ ನೀವು ನೋಡ್ಬೋದು ನೀವು ಒಂದೊಂದು ಕೆತ್ತನೆಗಳು ಸಹ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಆ ಒಂದು ಮೇಲ್ಛಾವಣಿಯಲ್ಲೂ ಸಹ ಸುಂದರವಾದಂಥ ಒಂದು ಕೆತ್ತನೆಗಳನ್ನು ನೀವು ನೋಡ್ತಾ ಇದ್ದೀರಾ ಈ ದೇವಾಲಯದಲ್ಲಿ ನಾವು ಮುಖ್ಯವಾಗಿ ದರ್ಶನ ಮಾಡುವಂತಹ ದೇವರು ಬಂದು ತೀರ್ಥಂಕರ ಅರನಾಥ ಮಲ್ಲಿನಾಥ ಮತ್ತು ಮುನಿಸುವರ್ನಾಥ್ ಈ ದೇವರುಗಳನ್ನ ನಾವು ನಾಲ್ಕು ದಿಕ್ಕಿನಲ್ಲೂ ಸಹ ನಾವು ದರ್ಶನ ಮಾಡ್ಬೋದು ನಾಲ್ಕು ದಿಕ್ಕಿನಲ್ಲೂ ಇದೇ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ನೀವೇನು ಈಗ ನೋಡ್ತಾ ಇದ್ದೀರಾ ಇವರೇ ತೀರ್ಥಂಕರ ಅರನಾಥ ಮಲಿನಾಥ ಮತ್ತು ಮುನಿಸುವರ್ನಾಥ್ ಅಂದ್ಬಿಟ್ಟು ಇವರೇ ದೇವಸ್ಥಾನದ ನಾಲ್ಕು ದಿಕ್ಕಿನಲ್ಲೂ ಸಹ ನಮಗೆ ದರ್ಶನವನ್ನು ನೀಡ್ತಾರೆ ಈಗ ನಾವು ದೇವಸ್ಥಾನದ ಒಂದನೇ ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆಯಿಂದ ಇಲ್ಲಿ ನೀವು ನೋಡ್ಬೋದು ಇದೇ ಮೂರು ತೀರ್ಥಂಕರಗಳನ್ನು ನಾವು ಇಲ್ಲೂ ಸಹ ನಾವು ದರ್ಶನ ಮಾಡ್ಬೋದು ಇದು ದೇವಸ್ಥಾನದ ಎರಡನೇ ಬಾಗಿಲು ಎರಡನೇ ಬಾಗಿಲು ಸಹ ಅವರೇ ಇದ್ದಾರೆ ಇಲ್ಲೂ ಸಹ ನಾವು ದರ್ಶನವನ್ನು ಮಾಡ್ಬೋದು ಮತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲೂ ಸಹ ದೇವಸ್ಥಾನದ ಒಳಗಡೆ ಇರುವಂತಹ ಪಿಲ್ಲರ್ಸ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಆಗಿ ಕೆತ್ತನೆ ಮಾಡಿದ್ದಾರೆ ಸುಂದರವಾಗಿದೆ ಈಗ ನಾವು ಬಂದು ಎರಡನೇ ಭಾಗಲಿನಿಂದ ಮೂರನೇ ಭಾಗಲಿಗೆ ಬರ್ತಾ ಇದ್ದೀವಿ ಅಂದರೆ ಮೂರನೇ ದಿಕ್ಕಿಗೆ ಇಲ್ಲೂ ಸಹ ಮೂರು ತೀರ್ಥಂಕರಗಳನ್ನು ನೋಡ್ಬೋದು ಇಲ್ಲೂ ಸಹ ನಮಗೆ ಮೂರನೇ ಬಾಗಿಲು ಸಹ ನಮಗೆ ಇವರು ದರ್ಶನವನ್ನು ನೀಡ್ತಾರೆ ಇಲ್ಲಿಂದ ಮತ್ತೆ ಹೋಗ್ತಾ ಇದ್ದೀವಿ ನಾಲ್ಕನೇ ಬಾಗಿಲಿಗೆ ನಾಲ್ಕನೇ ಬಾಗಿಲಿಗೆ ಹೋಗೋಕು ಮುಂಚೆ ನೋಡಬಹುದು ನಾವು ಡಿಫ್ರೆಂಟ್ ಡಿಫರೆಂಟ್ ಆಗಿರುವಂತಹ ಒಂದು ಪಿಲ್ಲರ್ಸ್ ನಾವು ನೋಡ್ತಾ ಇದ್ದೀವಿ ಪ್ರತಿ ಒಂದು ಪಿಲ್ಲರ್ ಸಹ ಗ್ರಾನೈಟ್ ಕಲ್ಲಿಂದ ಕೆತ್ತನೆ ಮಾಡಿರ್ತಾರೆ ಪ್ರತಿಯೊಂದು ಪಿಲ್ಲರ್ ಸಹ ವಿಭಿನ್ನವಾಗಿದೆ ಡಿಫ್ರೆಂಟ್ ಸ್ಟೈಲ್ಸ್ ಅಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಆಗಿರುವಂತಹ ಒಂದು ಶಿಲ್ಪಕಲೆಯನ್ನು ಕೆತ್ತಿದ್ದಾರೆ ಇದೇ ನಮ್ಮ ಪೂರ್ವೀಜರು ನಮಗಾಗಿ ಬಿಟ್ಟು ಹೋದ ಆಸ್ತಿ ಅಂತಾನೆ ಹೇಳ್ಬೋದು ಡಿಫರೆಂಟ್ ಡಿಫ್ರೆಂಟ್ ಸ್ಕಲ್ಪ್ಚರ್ಸ್ ಇದೆ ಡಿಫರೆಂಟ್ ಡಿಫ್ರೆಂಟ್ ಮೂರ್ತಿಗಳಿದೆ ಡಿಫ್ರೆಂಟ್ ಡಿಫರೆಂಟ್ ಸ್ಟೈಲ್ಸ್ ಗಳಿವೆ ಈಗ ನಾವು ದೇವಸ್ಥಾನದ ಮೂರನೇ ದಿಕ್ಕಿನಿಂದ ನಾಲ್ಕನೇ ದಿಕ್ಕಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾಲ್ಕನೇ ಬಾಗಿಲು ನಾಲ್ಕನೇ ಬಾಗಿಲಲ್ಲೂ ಸಹ ನಾವು ನೋಡಬಹುದು ತೀರ್ಥಂಕರಗಳು ನಮಗೆ ದರ್ಶನವನ್ನು ನೀಡ್ತಾ ಇದ್ದಾರೆ ಈಗ ನಾವು ದೇವಸ್ಥಾನದ ನಾಲ್ಕನೇ ಬಾಗಿಲು ಅಂದರೆ ದೇವ ದೇವಾಲಯದ ನಾಲ್ಕನೇ ಬಾಗಿಲಿನಿಂದ ಮೊದಲನೇ ಬಾಗಿಲಿಗೆ ಹೋಗ್ತಾ ಇದ್ದೀವಿ ಈ ಬಾಗಿಲಿಗೆ ನಾವು ಹೋದ ನಂತರ ದೇವಸ್ಥಾನವನ್ನು ಒಂದು ಸುತ್ತ ಒಂದು ಪ್ರದಕ್ಷಿಣೆ ಹಾಕಿದಂತೆ ಆಗುತ್ತೆ ಇಲ್ಲಿಗೆ ನಾವು ದೇವರುಗಳನ್ನ ನೋಡಿದಂಗೋ ಆಯಿತು ದೇವರ ದರ್ಶನ ಆಯಿತು ಮತ್ತೆ ಒಂದು ಪ್ರದಕ್ಷಿಣೆ ಕೂಡ ಇಲ್ಲಿಗೆ ಮುಗಿಯುತ್ತೆ ಇಲ್ಲಿರುವಂತಹ ಚಾರ್ಟ್ ಅಲ್ಲಿ ನಾವು ಕ್ಲಿಯರ್ ಆಗಿ ನೋಡ್ಬೋದು ದೇವಸ್ಥಾನದ ಒಂದು ಇತಿಹಾಸ ಮತ್ತು ತೀರ್ಥಂಕರು ಒಬ್ಬರಾದ್ನೂರು ಬರ್ತಾರೆ ಅವರ ಡಿಟೇಲ್ಸ್ ಸಹ ಈ ಒಂದು ಚಾರ್ಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ ನ ದೇವರುಗಳನ್ನ ನಾವು ನಾಲ್ಕು ದಿಕ್ಕಲ್ಲೂ ಸಹ ನಾವು ದರ್ಶನ ಮಾಡ್ಬೋದು ಅದು ಹೇಗೆ ಅಂದರೆ ದೇವಾಲಯದ ಒಳಗಡೆ ಪ್ರವೇಶ ಮಾಡಿದ ಮೇಲೆ ನಂತರ ಸೊ ನಾವು ಆಚೆಯಿಂದ ನೋಡೋಕ್ಕಾಗಲ್ಲ ಆಚೆಯಿಂದ ನಮಗೆ ಮೇನ್ ಡೋರ್ ಒಂದೇ ಓಪನ್ ಇರುತ್ತೆ ನಾವು ದೇವಸ್ಥಾನದ ಒಳಗೆ ಹೋದ್ಮೇಲೆ ನಾಲ್ಕು ದಿಕ್ಕಲ್ಲೂ ಸಹ ನಾವು ದೇವ್ರನ್ನ ನೋಡ್ಬೋದು ಈಗ ನೀವು ನೋಡ್ತಾ ಇರೋದು ದೇವಸ್ಥಾನದ ಎರಡನೇ ಬಾಗಿಲು ಇದು ಸಹ ಮುಚ್ಚಿರುತ್ತೆ ಮೂರನೇ ಬಾಗಿಲು ಮುಚ್ಚಿರುತ್ತೆ ನಾಲ್ಕನೇ ಬಾಗಿಲು ಮುಚ್ಚಿರುತ್ತೆ ದೇವಸ್ಥಾನದ ಮೊದಲನೇ ಬಾಗಿಲು ಅಂದ್ರೆ ಮೇನ್ ಡೋರ್ ಏನಿದೆ ಅದು ಮಾತ್ರ ಓಪನ್ ಇರುತ್ತೆ ಅಲ್ಲಿಂದ ಮಾತ್ರ ನಾವು ಪ್ರವೇಶ ಮಾಡಬಹುದು ಮಿಕ್ಕ ಮೂರು ಬಾಗಿಲು ಸಹ ಮುಚ್ಚೆ ಇರುತ್ತೆ ಈಗ ನಾವು ದೇವಸ್ಥಾನದ ಮೂರನೇ ಬಾಗಿಲು ಅಂದರೆ ದೇವಸ್ಥಾನದ ಹಿಂದಿನ ಬಾಗಿಲು ಹಿಂದಿನ ಬಾಗಿಲು ಬರ್ತಾ ಇದ್ದೀವಿ ಇದು ಮುಚ್ಚೆ ಇಲ್ಲಿ ನೋಡ್ತಾ ಇದ್ದೀರಾ ಮತ್ತೆ ಇಲ್ಲಿ ನೋಡ್ಬೋದು ದ್ವಾರಪಾಲಕರು ಸಹ ಇದ್ದಾರೆ ದ್ವಾರಪಾಲಕರು ಇದ್ದಾರೆ ಮತ್ತೆ ಇಲ್ಲಿ ನೋಡ್ಬೋದು ನೀವು ಈ ಒಂದು ಕಲ್ಲನ್ನು ಗ್ರೆನೈಟ್ ಕಲ್ಲಿನಿಂದ ಕೆತ್ತನೆ ಮಾಡಿರ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಪಿಲ್ಲರ್ ಪಿಲ್ಲರ್ಗಳು ನೋಡ್ಬೋದು ಡಿಸೈನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ಕೆತ್ತಿದ್ದಾರೆ ಬಹಳ ಸ್ಪಷ್ಟವಾಗಿದೆ ನೋಡ್ತಾ ಇದೀರ ನೀವು ಈಗ ನಾವು ದೇವಸ್ಥಾನದ ಹಿಂದಿನ ಭಾಗದಿಂದ ಅಂದರೆ ಮೂರನೇ ಬಾಗಿಲಿಂದ ನಾಲ್ಕನೇ ಬಾಗಿಲಿಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ಸ್ ಅಲ್ಲಿ ಮೇಲ್ಚಾವಣಿ ಸಹ ಡಿಸೈನ್ಸ್ ಮಕ್ಕತ್ತಿದ್ದಾರೆ ಮೇಲ್ಚಾವಣಿಯಲ್ಲೂ ಸಹ ನಾವು ವಾಸ್ತುಶಿಲ್ಪವನ್ನು ನೋಡ್ತಾ ಇದ್ದೀವಿ ಈಗ ನಾವು ದೇವಸ್ಥಾನದ ನಾಲ್ಕನೇ ಬಾಗಿಲಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ದೇವಸ್ಥಾನದ ಲೆಫ್ಟ್ ಸೈಡ್ಗೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಲೆಫ್ಟ್ ಸೈಡ್ಗೆ ನಾಲ್ಕನೇ ಬಾಗಿಲಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದು ನಾಲ್ಕನೇ ಬಾಗಿಲು ಇದು ಸಹ ಮುಚ್ಚಿದೆ ದೇವಸ್ಥಾನದ ಮೊದಲನೇ ಬಾಗಿಲು ಅಂದರೆ ದ್ವಾರ ಮಾತ್ರ ಯಾವಾಗಲೂ ಓಪನ್ ಇರುತ್ತೆ ನೀವು ಅಬ್ಸರ್ವ್ ಮಾಡ್ತಾ ಇದ್ರ ದೇವಸ್ಥಾನದ ಸುತ್ತಲೂ ಅರವತ್ತೆಂಟು ಪಿಲ್ಲರ್ಗಳಿದೆ ಅದೂ ಸಹ ಕಂಪ್ಲೀಟ್ ಗ್ರನೈಟ್ ಕಲ್ಲಿನಿಂದ ಆ ಕೆತ್ತನೆಯನ್ನು ಮಾಡಿರ್ತಾರೆ ಮತ್ತು ನೋಡ್ತಾ ಇದ್ರ ಬಹಳ ಗ್ರೀನ್ರಿ ಇದೆ ಸುಮ್ ತುಂಬ ದೇವಸ್ಥಾನ ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದೆ ಮಳೆ ಕೂಡ ಬರ್ತಾ ಇದೆ ನೋಡ್ತಾ ಪಿಲ್ಲರ್ಸ್ ಪಿಲ್ಲರ್ಸ್ಗಳು ತುಂಬ ಇದೆ ಒಟ್ಟು ಅರವತ್ತೆಂಟು ಪಿಲ್ಲರ್ ಹೊರಗಿದೆ ಮತ್ತು ನಲವತ್ತು ಪಿಲ್ಲರ್ ಒಳಗಡೆ ಇದೆ ಇದೆ ಈ ದೇವಸ್ಥಾನದ ಒಂದು ವೈಶಿಷ್ಟ್ಯತೆ ನೋಡ್ಬೋದು ದೇವಸ್ಥಾನದ ಏನು ಗೋಡೆಗಳ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಆದಂತಹ ಒಂದು ವಾಸ್ತುಶೈಲಿನ ನೋಡ್ತಾ ಇದ್ದೀರಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಒಂದು ಸ್ಕಲ್ಪ್ಚರ್ಸ್ ನೋಡ್ತಾ ಇದ್ದೀರಾ ಇದೀಗ ಈಗ ನಾವು ದೇವಸ್ಥಾನದ ನಾಲ್ಕನೇ ಭಾಗಲಿಂದ ಮೊದಲನೇ ಭಾಗಲಿಗೆ ಬಂದ್ಬಿಟ್ವಿ ಇದು ಮೇನ್ ಡೋರು ಇಲ್ಲಿಂದ ನಾವು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಬೇಕು ಈಗ ನಾವು ದೇವಸ್ಥಾನದಿಂದ ಹೊರಗೆ ಹೋಗ್ತಾ ಇದ್ದೀವಿ ನೋಡ್ಬೋದು ಲೆಫ್ಟ್ ಸೈಡ್ಗೆ ಮತ್ತು ರೈಟ್ ಸೈಡ್ಗೆ ಬಹಳಷ್ಟು ಗ್ರೀನ್ರಿ ಇದೆ ಮತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೂಡ ಇದೆ ನಾವು ಇದನ್ನ ಉಪಯೋಗಿಸ್ಕೋಬೋದು ಮತ್ತು ಈ ಒಂದು ಪ್ರದೇಶವನ್ನು ಬಹಳ ಸ್ವಚ್ಛವಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತೆ ನೀವು ನೋಡ್ತಾ ಇದ್ದೀರಾ ಲೆಫ್ಟ್ ಸೈಡ್ಗೆ ಒಂದು ಟ್ಯಾಪ್ ಕೂಡ ಇದೆ ನಾವು ಕಾಲು ತುಪ್ಪ ದೇವಸ್ಥಾನ ಒಳಗೆ ಪ್ರವೇಶ ಮಾಡ್ಬೋದು ಮತ್ತೆ ಇಲ್ಲೆಲ್ಲೂ ಪ್ಲಾಸ್ಟಿಕ್ ಆಗಲಿ ಪೇಪರ್ ಆಗಲಿ ನಮ್ಗೆ ಕಾಣಿಸೋದೇ ಇಲ್ಲ ತುಂಬ ಅಚ್ಚುಕಟ್ಟಾಗಿ ಮತ್ತೆ ತುಂಬ ಸುಂದರವಾಗಿ ಈ ಒಂದು ಟೆಂಪಲ್ನ ಟೆಂಪಲ್ ಆಗಲಿ ಅಥವಾ ಔಟ್ಸೈಡ್ ಸರೌಂಡಿಂಗ್ಸ್ ಆಗಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಈ ಒಂದು ಬಸಡಿಯನ್ನು ನಿರ್ಮಿಸಿರುವಂತಹದ್ದು ಬಂದು ಒಂದು ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಮಾಡಿದರೆ ಜಸ್ಟ್ ಥಿಂಕ್ ಮಾಡಿ ಆ ಒಂದು ಕಾಲಕ್ಕೆನೇ ನಮ್ಮ ಇಂಡಿಯನ್ಸ್ಗೆ ಎಷ್ಟು ಟೆಕ್ನಾಲಜಿ ಇತ್ತು ಅಂದ್ಬಿಟ್ಟು ಜಸ್ಟ್ ನಮಗೆ ಈ ಒಂದು ಒಂದು ಎಕ್ಸಾಂಪಲ್ ಇಂದ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಆಗಿನ ಕಾಲಕ್ಕೆ ಟೆಕ್ನಾಲಜಿ ಇತ್ತು ಅಂದ್ಬಿಟ್ಟು ನಿಜವಾಗ್ಲೂ ಅವರ ಶ್ರಮವನ್ನು ಮೆಚ್ಚಿಕೊಳ್ಳೇ ಬೇಕಾಗುತ್ತೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅಲ್ಲಿ ಪಾರ್ಕಿಂಗು ಮತ್ತು ಇಲ್ಲಿ ಪಾರ್ಕಿಂಗಾಗಿ ಯಾವುದೇ ದುಡ್ಡಿಲ್ಲ ಇಲ್ಲ ಫ್ರೀಯಾಗಿ ಪಾರ್ಕ್ ಮಾಡ್ಬೋದು ಸ್ಟೆಪ್ಸ್ ಸಹ ತುಂಬ ಕಡಿಮೆನೇ ಇದೆ ಆರಾಮಾಗಿ ಆರಾಮಾಗಿ ಬರ್ಬೋದು ಇದೇ ಈ ವಿಡಿಯೋ ಒಂದು ಸ್ಪೆಷಾಲಿಟಿ ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಖ್ಯವಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ಥರ ಒಂದು ಮುಂದಿನ ಸಾರಿ ಒಳ್ಳೆ ವಿಡಿಯೋ ಅಂದಕ್ಕೆ ಮುಂದೆ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಫ್ರಮ್ ಕಾರ್ಕಳ